ನವಲಗುಂದ ಕ್ಷೇತ್ರದ ಅಭಿವೃದ್ಧಿಗಾಗಿ ಎನ್ಎಚ್ ಕೋನರೆಡ್ಡಿಯವರಿಗೆ ಆಯ್ಕೆ ಮಾಡಿ ವಿನೋದ ಸುಟಿ. ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸರ್ವ ಧರ್ಮದವರೊಂದಿಗೆ ಬೆರೆಯುವ ಎನ್ಎಚ್ ಕೋನರೆಡ್ಡಿ ಅವರ ಗೆಲುವು ನಿಶ್ಚಿತ ಎಂದು ಧಾರವಾಡ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನೋದ ಸುಟಿ ಹೇಳಿದರು. ನವಲಗುಂದದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, 2013-18ರವರೆಗೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಎನ್ಎಚ್ ಕೋನರೆಡ್ಡಿ ಅವರು ಶಾಸಕರಿದ್ದ ಅವಧಿಯಲ್ಲಿ 3,300 ಕೋಟಿ ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದು ಇತಿಹಾಸ. ನಂತರ 2018ರಿಂದ ಇಲ್ಲಿಯವರೆಗೆ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡದೆ ಕ್ಷೇತ್ರದಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿ ಸಚಿವರು ಸಾರ್ವಜನಿಕರಿಗೆ ಭೇಟಿಯಾಗದೇ ಇರುವುದರಿಂದ ಮತದಾರರು ಆಕ್ರೋಶಗೊಂಡು ಸರಳ ವ್ಯಕ್ತಿತ್ವದ ಎನ್ಎಚ್ ಕೋನರೆಡ್ಡಿ ಅವರ ಪರವಾಗಿ ಸರ್ವ ಧರ್ಮದವರು ಮತ ಹಾಕಿ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಲು ಕ್ಷೇತ್ರದ ಜನ ನಿರ್ಧರಿಸಿದ್ದಾರೆಂದು ಹೇಳಿದರು. ಈಗಾಗಲೇ ಎನ್ಎಚ್ ಕೋನರೆಡ್ಡಿ ಅವರ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಎಲ್ಲ ನಗರ ಮತ್ತು ಗ್ರಾಮಗಳಲ್ಲಿ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದ್ದರಿಂದ ನಾನು ಸೇರಿದಂತೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಮೋಹನ್ ಲಿಂಬಿಕಾಯಿ, ಕೆಪಿಸಿಸಿ ಸದಸ್ಯ ವಿಜಯ್ ಕುಲಕರ್ಣಿ, ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಾಪುಗೌಡ ಪಾಟೀಲ್, ಕೆಪಿಸಿಸಿ ಸದಸ್ಯ ರಾಜಶೇಖರ್ ಮೆಣಸಿನಕಾಯಿ, ಜಿಲ್ಲಾ ಸೇವಾದಳದ ಅಧ್ಯಕ್ಷರಾದ ಚಂಬಣ್ಣ ಹಳದೋಟರ್, ಕೆಂಪೇಗೌಡ ಪಾಟೀಲ್, ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನಗೌಡ ಹಿರೇಗೌಡ್, ಅಣ್ಣಿಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮಾಯಣ್ಣವರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶಾಂತವ್ವ ಗುಜ್ಜಾಳ್ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು, ಮುಂಚೂಣಿ ಘಟಕದ ಪದಾಧಿಕಾರಿಗಳು, ಕಾರ್ಯಕರ್ತರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲು ಪ್ರಯತ್ನಿಸಿದ್ದೇವೆಂದು ಹೇಳಿದರು. ಈ ಸಂದರ್ಭದಲ್ಲಿ ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವರ್ಧಮಾನಗೌಡ ಹಿರೇಗೌಡ, ಮಾಜಿ ಪುರಸಭೆ ಅಧ್ಯಕ್ಷರಾದ ಉಸ್ಮಾನ್ ಬಬರ್ಜಿ, ಮಂಜು ಜಾಧವ್, ಅಪ್ಪಣ್ಣಹಳ್ಳ ಜೀವನ್ ಪವಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಶಿವು ನಾಯಕ್, ನ್ಯೂಸ್ ಫಾರ್ 3 ಇಂಡಿಯಾ, ನವಲಗುಂದ. ಹೋಗುದು ವಿಧಾನಸೌಧಕ್ಕೆ, 1 ಲಕ್ಷ ಹೋಟ್ಲೆ ಗೆದ್ರು ಅದು ವಿಧಾನಸೌಧಕ್ಕೆ ಹೋಗುದು. ಈಗ ತಾವು ನೋಡಿರ್ಬೋದು, ನಾವಾಯಿತು, ವಿಜಯ್ ಕುಲಕರ್ಣಿ ಆಗಿರ್ಬೋದು, ಬಾಪುಗೌಡರು ಪಾಟೀಲ್ ಅವರು ಆಗಿರ್ಬೋದು, ರಾಜಶೇಖರ್ ಮೆಣಸಿನ್ಕರ್ ಆಗಿರ್ಬೋದು, ಚಂಬಣ್ಣ ಹಾಳ್ದೊಡ್ರು ಆಗಿರ್ಬೋದು, ಅಷ್ಟರು ಕೂಡ ನಾವು ಅವ್ರ ಪರವಾಗಿ ಪ್ರಚಾರಕ್ಕೆ ಹಳ್ಳಿಯೊಳಗೆ ಇಳಿದೀವಿ, ಸಂಘಟನೆಯನ್ನು ಕೂಡ ಮಾಡಿದ್ವಿ. ಬಿಜೆಪಿ ಅವ್ರು 100 ಅಂತ ಹೇಳ್ತಾರೆ ಬಿಡ್ರಿ. 22ನೇ ತಾರೀಕಂದು ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ರು. ವಿನೋದ ಸುಟಿ ಅವರು ವಿದೇಶ ಪ್ರಯಾಣ 24ನೇ ತಾರೀಕಿಂದು ಸೊಂಟ್ರ. ನಂದ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿ 3 ವರ್ಷ ಆಗೈತೆ, ನನಗೆ ಗೊತ್ತಿದ್ದಂಥ ವಿಷಯ. ಅವ್ರು 100 ಅಂತ ಹೇಳ್ತಾರೆ ಖರೆ, ಆದ್ರೆ ನಾವು ಮಾಡತ್ತಿದ್ದ ಕೆಲಸ ಕಾಂಗ್ರೆಸ್ ಪಕ್ಷದ, ಯಾಕಂದ್ರೆ ಎಲ್ಲ ಮುಖಂಡರು ಸೇರಿ ಹೋಗಿದ್ವಿ, ವಿನೋದ್ ಅವರು, ನಾವೆಲ್ಲರೂ ಕೂಡಿ ಅವ್ರು ಮಾಡ್ತಕ್ಕಂಥ ಪ್ರೀತಿ ವಿಶ್ವಾಸ ಅದನ್ನ ನೋಡ್ಬೇಕಲ್ಲ. ನಾವು ಬೇರೆ ನೋಡಕ್ತಾ ಇದ್ವಿ, ಎಷ್ಟು ಜನ ಆರತಿ ಮಾಡಿದೆ, ನಮ್ಮ ಸ್ವಾಗತ ಮಾಡ್ಬೇಕು, ಎಷ್ಟು ಕುಂಭಮೇಳ ಮಾಡ್ಬೇಕು, ಎಷ್ಟು ಭಂಡಾರಗಳನ್ನ ನಮಗೆ ಇದನ್ನು ಮಾಡಿ ಮಾಡಿದ್ರು ಎಲ್ಲ ನೋಡೇವೆ. ಹಳ್ಳಿಗೆ ಹೋದಾಗ ಅವ್ರ ಸ್ವಾಗತ ಮತ್ತು ಪ್ರೀತಿ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತ ಹಾಕ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ನಮಗೈತಿ. ಅದಕ್ಕೆ ನಾ 10ನೇ ತಾರೀಕಿಗೆ 7ರಿಂದ ಸಾಯಂಕಾಲ ನಡೀತಕ್ಕಂಥ ಚುನಾವಣೆ ಹೇಳಿ 6 ಗಂಟೆವರೆಗೆ ನನ್ನ ಪರವಾಗಿ ಎಲ್ಲರೂ ಮತ ಹಾಕ್ಬೇಕಂತ ಕೊಂಡೇಳಿ ಎಲ್ಲ ಮತದಾರರ ಹತ್ರ ಮನವಿಯನ್ನು ಮಾಡ್ತೀನಿ.